ಏನಾಗಿತ್ತು ಅಂದ್ರೆ, ರಾತ್ರಿ 12 ಗಂಟೆಲಿ ತಂದು ಗೇಟ್ ಹತ್ರ ಬಿಟ್ಬಿಟ್ಟು ಹೊರಟೋಗಿದ್ರು. ಈ ಅಪ್ಪನಿಗೆ ಕಾಲು ಎರಡು ಹಿಂಗಿದೆ, ಕರೆಕ್ಟಾ? ನಡಿಯಕ್ಕಾಗಲ್ಲ. ನಾನು ಕೇಳಿದೆ, ಮಾತು ಬರ್ತಾ ಇಲ್ಲ, ಬಾಯಿ ಬರಲ್ಲ ಅವ್ರಿಗೆ. ಯಾರ ಕರ್ಕ ಈಗ ಚೆನ್ನಾಗಿದ್ದವ್ರೆ ಇಲ್ಲಿ ಹುಡುಕೊಂಡು ಬರೋದು ತುಂಬಾ ಕಷ್ಟ ಐತೆ. ಅಂತಲ್ಲಿ ಈ ವ್ಯಕ್ತಿ ಇಲ್ಲಿ ಹೆಂಗ್ ಬಂದ್ರು? ಅದು ರಾತ್ರಿ 12 ಗಂಟೆಗೆ ಗೇಟ್ ಹತ್ರ ಬಿಟ್ಬಿಟ್ಟು ಹೊರಟೋಗ್ರೆ. ಇಲ್ಲ ಯಾರಾದ್ರೂ ರೋಡಲ್ಲಿ ಸಿಕ್ಕಿದ್ರು, ಅವ್ರು ಅನಾಥಾಶ್ರಮಕ್ಕೆ ಎಲ್ಲಾರು ಸೇರಿಸ್ಕೊಳ್ಳಿ ಅಂತ ಇಲ್ಲಿ ತಂದು ಬಿಟ್ಟೋದ್ರು. ಇಲ್ಲ ನನ್ನ ಉದ್ದೇಶ ನನ್ಗೇನಿಸ್ತು ಅಂದ್ರೆ, ಯಾರೋ ಫ್ಯಾಮಿಲಿನೇ ತಂದು ಇಂಥ ಕೆಲಸ ಮಾಡ್ಬಿಟ್ಟು ಹೋಗೋರೆ, ಇಲ್ಲಿ ನೋಡ್ಕೊಳಕ್ಕಾಗಲ್ಲ ಅಂತ ಇಲ್ಲಿ ಗೇಟ್ ಹತ್ರ ಬಿಟ್ಬಿಟ್ಟು ಹೊರಟೋಗ್ರೆ ಅಂತ ನಾನು ಅನ್ಕೊಂಡೆ. ಅದಾದ್ಮೇಲೆ ಅವ್ರಿಗೆ ಒಂದು ಆಯ್ತು, ಆಗಲೇ ಬಂದು 6-3 ತಿಂಗಳು ಮೇಲೇನೆ ಆಗಿದೆ. ಅವರು ತುಂಬಾ ಅನಾರೋಗ್ಯ, ಅವರು ಮಾತಾಡಕ್ ಬರಲ್ಲ, ಸರಿಯಾಗಿ ಊಟ ತಿಂಡಿ ತಿಂದಿಲ್ಲ, ಅವರು ತುಂಬಾ ಅನಾರೋಗ್ಯ. ಸೊ ಈಗ ಹಾಸ್ಪಿಟಲ್ ಇದ್ದಾರೆ, ಕರೆಸ್ತೀನಿ. ಅರ್ಥ ಆಯ್ತಾ? ಚಿಂತೆ ಮಾಡ್ಬೇಡಿ. ಇವತ್ತಿಗೆ ಕಾಲದಲ್ಲಿ ಹುಡಿಕೊಂಡೆ ಬರ್ರಿ. ಅಣ್ಣ ತಮ್ಮಂಗಾಗಲ್ಲ, ತಮ್ಮ ಅಣ್ಣಂಗಾಗಲ್ಲ. ಅರೆ ಅಂತರಲ್ಲಿ ನಿಮ್ ತಮ್ಮನ್ನ 3 ತಿಂಗಳಿಂದ ಹುಡುಕ್ತಾ ಇದ್ದೀನಿ. ಎಷ್ಟು ದಿನ ಆಗಿತ್ತು ನಮ್ಮ ಮನೆಯಿಂದ ಮಿಸ್ ಆಗಿ? 5 ತಿಂಗಳು. ನಿಧಾನ 5 ತಿಂಗಳ ಕಾಲೆಲ್ಲ ಹಿಂಗೇನಾ ಅವ್ರಿಗೆ, ಹಿಂಗೇನ ಕಾಲಿರೋದು? ಎವರು ಎವರಿದೆ ಎವರಿದೆ ಅಣ್ಣಯ್ಯ ಅಣ್ಣನ ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಮಾನವೀಯತೆ ಅನ್ನೋದು ಇನ್ನೂ ಒಂದಷ್ಟು ಉಳಿದಿದೆ ಅನ್ನೋದಕ್ಕೊಂದು ಈ ಥರ ಕೆಲಸಗಳು ಮತ್ತು ಈ ಥರ ವೀಡಿಯೋಗಳು ಉದಾಹರಣೆ ಆಗುತ್ತೆ. ಇವತ್ತು ಕೈಕಾಲು ಗಟ್ಟಿ ಇದ್ದು ಚೆನ್ನಾಗಿದ್ದು ಆಸ್ತಿ ಇದ್ರೇ ಒಂದಷ್ಟು ಜನ ನೋಡ್ಕೊಳ್ಳಲ್ಲ, ಸಂಬಂಧಿಕರು, ಅಣ್ಣ ತಮ್ಮ ಬಂಧು ಬಳಗ ಇನ್ನು ಎಕ್ಸೆಟ್ರಾ. ಸೊ ಯಾರೂ ನೋಡ್ಕೊಳ್ಳಲ್ಲ. ಅಂಥದ್ರಲ್ಲಿ ಈ ವ್ಯಕ್ತಿಗೆ ಹ್ಯಾಂಡಿಕ್ಯಾಪ್ಟು, ವಯಸ್ಸಾಗಿದೆ, ಅಣ್ಣ ತಮ್ಮ ಇಬ್ಬರೇ ಇರೋದು, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾರಂತೆ. ಇವ್ರನ್ನ ಕಳ್ಕೊಂಡು 5 ತಿಂಗಳಾಗಿದೆ. 5 ತಿಂಗಳಿಂದ ಹುಡುಕಾಟವನ್ನ ನಡೆಸಿ ಪಾಪ. ಎಲ್ಲೆಲ್ಲಿ ಹುಡುಕಾಟ ನಡೆಸಿದ್ರಿ ಅಣ್ಣ? ಕುರುಬಳ್ಳಿ, ಲಗ್ಗೇರಿ ಬಿಜಿ, ಶಂಕರ್ ಮಠ. ಏನ್ ಕೆಲಸ ಮಾಡ್ತೀರಾ? ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತೀರಾ? ಇವ್ರು ಏನಾಗ್ಬೇಕು? ನಮ್ಮನ್ನ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಇವ್ರನ್ನ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗಲ್ವಾ? ಕಷ್ಟ ಆಗುತ್ತೆ, ಏನ್ ಮಾಡ್ತೀರಾ ಅಲ್ಲ, ಚೆನ್ನಾಗಿದ್ದವ್ರನ್ನ ಯಾರು ನೋಡ್ಕೊಳ್ಳಲ್ಲ ಈ ತರ ಪರಿಸ್ಥಿತಿ. ನಿಮಗ್ ಮಕ್ಕಳಿಲ್ಲ? ಇವರೇ ಮಗ ತರ ಈ ಕರ್ಕೊಂಡೋಗಿ ಎಲ್ಲಿ ಎಲ್ಲಿ ನೋಡ್ಕೊಂತೀರಾ ನೀವು? ಏನ್ ಮಾಡ್ಯಾರು ನೋಡಿಲ್ಲ, ನೋಡ್ಬೇಕಾರೆ ಕೈಲಾದಷ್ಟು ಸಹಾಯ ಮಾಡ್ತೀನಿ. ಮನೆಯವ್ರು ನೋಡಿಲ್ಲ, ನೋಡ್ಕೊ ಬಂದ್ಬಿಟ್ಟು ಒಂದು ವಾರ ಮನೇಲಿ ಇಟ್ಕೊಂಡು ಸ್ವಲ್ಪ ಏನಾದ್ರು ತಿನ್ಸಿ ಕರ್ಕೊಂಡ್ಬಂದಿರ್ತೀನಿ. ಯಾಕಂದ್ರೆ ನಮ್ಮ ಕೈಲಿ ಆದಷ್ಟು ನೋಡ್ಕೊತೀನಿ. ಅಲ್ಲ, ಅವ್ರು ತುಂಬ ಕ್ರಿಟಿಕಲ್ ಕಂಡೀಷನ್ ಇದೆ. ಫಸ್ಟ್ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿ ಕೇಳಿ, ಅಡ್ಮಿಟ್ ಮಾಡಿ ನಾನು ಹಾಸ್ಪಿಟ್ಲ್ ಹೇಳ್ತೀನಿ.
ಅರ್ಥ ಆಯ್ತಾ? ಅಲ್ಲಿ ಏನು ಮೆಡಿಸಿನ್ ಫೀಸ್ ಆಗುತ್ತೋ ನಾನು ಕೊಡ್ತೀನಿ. ಅರ್ಥ ಆಯ್ತಣ್ಣ? ನಮ್ಮ ಹುಡುಗಂದು ಯಾರ್ದಾರು ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ. ಮೆಡಿಸಿನ್ ಫೀಸು ನೀವು ನೋಡ್ಕೊಂತೀರಾ ಅಂದರೆ ಅವ್ರಿಗೆ ಮೆಡಿಸಿನ್ ಏನು ಖರ್ಚಾಗುತ್ತೋ ಅದ್ರ ಫೀಸ್ ಎಲ್ಲ ನಾನೇ ಕೊಡ್ತೀನಿ. ನಿಂತ್ಕೊಂಡು ನೋಡ್ಕೊಂತೀರಾ? ಹ್ಞೂ. ಅಲ್ಲ ಯಾರನ್ನ ಒಬ್ಬರು ನೋಡ್ಕೊಳ್ಳೋಕೆ ಬಿಡಿ ಅಲ್ಲಿ. ನಾನು ಫೀಸ್ ನಾನು ಕೊಡ್ತೀನಿ ಆಯಿತಾ? ಮೆಡಿಸಿನ್ದು ಹಾಸ್ಪಿಟ್ಲ್ ಖರ್ಚು ನಾನು ಕೊಡ್ತೀನಿ. ನೀವು ಅಲ್ಲಿ ಇದು ನೋಡ್ಕೊಂತೀರಾ ಯಾರಾದರೂ? ಕೇಳ್ಕೊಳ್ಳಿ, ಕೇಳ್ಬಿಟ್ಟು ನೋಡಿ. ಹಾಂ, ಅರ್ಥ ಆಯ್ತಾ? ಇವರು ಈ ಥರ ಪರಿಸ್ಥಿತಿಲಿ ಇದಾರಲ್ಲ, ಈಗ ನಮ್ಮ ಕೈಲಾಗಿರೋದು ನಾವು ಮಾಡಿದ್ದೀವಣ್ಣ. ಈಗ ಐದೂವರೆ ತಿಂಗಳಾಯಿತು ನೀವು ಕಳ್ಕೊಂಡು, ಇವಾಗ ಇವಾಗ ಸಿಕ್ಕಿದ್ದಾರೆ, ಏನು ಹೇಳ್ತೀರಾ? ಹಾಂ, ನಂಬಿಕೆ ವಿಶ್ವಾಸದಿಂದ ಬಂದೆ ಸರ್ ಅಂತ ಅವತ್ತು ನೋಡ್ಕೊಂಡು ಹೋಗಿದ್ದೆ ಬುಧವಾರ. ಇಲ್ಲಾಂದ್ರೂ ತುಂಬ ಸುಸ್ತಾಗ್ಬಿಟ್ಟೆ. ಇವತ್ತು ನೀನು ಹೇಳಿದ ಮಾತಿಗೆ ಆರಾಮ ಮಾಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಕಾಣೆಯಾಗಿ ಬರೋಬ್ಬರಿ 5 ತಿಂಗಳಾಗಿತ್ತು. ಕಾರಣ ಏನಂತ ಹೇಳಿದ್ರೆ, 5 ತಿಂಗಳ ಹಿಂದೆ ರಾತ್ರಿ 12 ಗಂಟೆಯಲ್ಲಿ ಗೇಟಿಂದ ಆಚೆ ತಂದು ಬಿಟ್ಟೋಗಿದ್ರು ಇವ್ರನ್ನ. ಯಾರು ಬಿಟ್ಟೋಗಿದ್ರು ಏನು ಅಂತ ನನಗೂ ಗೊತ್ತಿಲ್ಲ. ಆದರೆ ಇವ್ರನ್ನ ಹುಡುಕೊಂಡು ಯಾರೂ ಬಂದಿರಲಿಲ್ಲ. 5 ತಿಂಗಳಾದಮೇಲೆ ಅವರ ತಮ್ಮ ಬಂದಿದ್ದಾರೆ. ಹಾಸ್ಪಿಟಲ್ಗೆ ಕಳಿಸಿದ್ದೆ, ಹುಷಾರಿರಲಿಲ್ಲ ಅವ್ರಿಗೆ. ಸೊ ಈಗ ಹಾಸ್ಪಿಟಲಿಂದ ಕರ್ಕೊಂಡು ಬಂದಿದ್ದೀವಿ. ಮತ್ತು ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ ಇವಾಗ? ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಖುಷಿಯಿಂದ ಅವ್ರ ಮನೆಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಈ ಕೆಲಸ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಒಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಮಾನವೀಯತೆ ಅನ್ನೋದು ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಮಳೆ ಬೆಳೆ ಏನು ಸ್ವಲ್ಪ ಮಳೆ ಬರ್ತಾ ಇದೆ, ಬೆಳೆ ಬರ್ತಾ ಇದೆ ಅಂದರೆ ಒಂದು ಈ ಥರ ಸಂಬಂಧಿಕರು ಇರೋದ್ರಿಂದನೇ ಬರ್ತಾ ಇದೆ. ಯಾಕಂದರೆ ಕೈಲಾಗಲ್ಲ ಅಂದಮೇಲೆ ಸಂಬಂಧಿಕರು ಎಲ್ಲಿ ಸತ್ರ ಏನು ಅಂತ ಸುಮ್ಮನೆ ಬಿಟ್ಬಿಡ್ತಾರೆ. ಅಂಥದ್ರಲ್ಲಿ ಆ ವ್ಯಕ್ತಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ, ನಿಮಗೆ ಗೊತ್ತಿರುತ್ತೆ ಆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಸಂಪಾದನೆ ಎಷ್ಟಿದೆ ಅಂತ. ಅಷ್ಟಿದ್ರೂ ಪಾಪ 5 ತಿಂಗಳಿಂದ ಅವ್ರ ಅಣ್ಣನ ಹುಡುಕಾಟ ನಡೆಸ್ತಾ ಇದ್ದಾರೆ. ಈಗ ಹುಡುಕೊಂಡು ಬಂದು ಅವರ ತಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನಂತೂ ಒಂದು ಮಾತು ಹೇಳ್ಬೋದು, ಅವ್ರಿಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಅದ್ರ ಖರ್ಚೇನಿದೆ ನಾನು ಕೊಡ್ತೀನಿ. ಸರಿನಾಣ, ನೋಡ್ಕೋಬೇಕಾರದು ನಿಮ್ಮ ಕರ್ತವ್ಯ. ಯಾಕಂದರೆ ನಿಮ್ಮ ಕಷ್ಟ ಅರ್ಥ ಮಾಡಿಕೊಂಡು ನನ್ನ ಕೈಲಾಗಿ ಸಹಾಯ ನಾನು ಮಾಡ್ಬೋದು. ನಾನು ಹೇಳೋ ಹಾಸ್ಪಿಟ್ಲಿಗೆ ನೀವು ಕರ್ಕೊಂಡೋಗಿ ಸೇರಿಸಿ ನೋಡ್ಕೋಬೇಕಷ್ಟೇ. ಅರ್ಥ ಆಯ್ತಾ? ನನ್ನ ಕೈಲಿ ಆಗೋದು ನಾನು ಮಾಡ್ತೀನಿ. ನಮ್ಮ ಹುಡುಗರ್ದು ಯಾವ್ದಾದ್ರು ನಂಬರ್ ತೊಗೊಳ್ಳಿ, ನಮ್ಮ ಹುಡುಗನ ಕೊಡ್ತಾನೆ, ಅಲ್ಲಿಗೆ ಫೋನ್ ಮಾಡಿ ಅವರೆಲ್ಲ ನಿಮ್ಗೆ ಅಟೆಂಡ್ ಮಾಡ್ತಾರೆ. ಸರಿನಾಣ? ಆಯ್ತು, ಒಳ್ಳೆಯದಾಗಲಿ. ಹ್ಞೂ, ಒಳ್ಳೆಯದಾಗಲಿ. ನಮ್ಮ ಆಶ್ರಮದ ಬಗ್ಗೆ ಏನು ಹೇಳ್ತೀರಾ? ತಿಂಗಳಿಗೆ 10,000 ರೂಪಾಯಿ. ಅರೆ, ಒಂದ್ ದಿನ ರಜಾಕರ ಬೈತಾವ್ರೆ. ದೇವರ ಆಶೀರ್ವಾದದಿಂದ ಎಲ್ಲೆಲ್ಲಿ ಹುಡುಕಾಟ ನಡೆಸಿರ 5 ತಿಂಗಳಿಂದ? ಅಲ್ಲ, ಈ ಪರಿಸ್ಥಿತಿ ಇದ್ರೆ ಕೆಲವ್ರು ಮನೆಗೆ ಕರ್ಕೊಂಡು ಹೋಗಲ್ವಲ್ಲ? ಅಲ್ಲ, ಹಿಂಗಿದಾರೆ ಅಂದ್ರೆ ಯಾರನ್ನ ಕರ್ಕೊಂಡು ಹೋಗ್ತಾರೆ? ಕರ್ಕೊಂಡೋಗ್ತಾರಾ ಸಂಬಂಧಿಕರು? ಒಂದಷ್ಟು ಜನ ನೋಡಿದೀವಿ ನಾವು. ಚೆನ್ನಾಗಿ ದುಡ್ಡು ಇದ್ರೆ ಕರ್ಕೊಂಡು ಹೋಗೋದಿಲ್ಲ. ದುಡ್ಡು ಇದ್ರೆ ನೋಡೋದಿಲ್ಲ. ದುಡ್ಡಿಲ್ಲ, ತೋರಿಸ್ಬೇಕು. ಏನು ವರಿ ಮಾಡಬೇಡಿ. ಹಾಂ, ಮೆಡಿಸಿನ್ ಗಿಡಿಷನ್ ಏನೋ ಬೇಕಾ ನಾನು ಕೇಳ್ರಿ, ನಾನು ಸಹಾಯ ಮಾಡ್ತೀನಿ. ಒಂದು ಪುಣ್ಯ ಏನು ಗೊತ್ತಾ, ಕೊನೆಗಾಲದಲ್ಲಿ ನಾನು ನೋಡ್ಕೊಳ್ತೀನಿ ಅಂದ್ರಲ್ಲ, ನಾನು ನೋಡಿದ ಒಂದಷ್ಟು ಜನರಲ್ಲಿ ನೀವು ಮೊದಲನೇವ್ರು ಅನ್ಕೋಬೋದು. ನಾನು ಇವಾಗ ಒಂದಷ್ಟು ಜನ ನೋಡ್ತೀನಿ ದಿನ, ಯಾರು ಬಂದು ಕರ್ಕೊಂಡು ಹೋಗೋದು ನಾನು ಕಮ್ಮಿ. ಆದರೂ ಈ ಪರಿಸ್ಥಿತಿಲಿರೋನ್ನ ಕರ್ಕೊಂಡೋಗಿ ನೋಡ್ಕೊಂತೀನಿ ಅನ್ನೋರು ಇನ್ನೂ ಕಮ್ಮಿ. ನೀವು ಬಂದಿದ್ದೀರಾ, ದೇವ್ರು ನಿಮ್ಗೆ ಒಳ್ಳೇದು ಮಾಡಿ ಆಯಿತಾ? ಮೆಡಿಸಿನ್ಸ್ ಏನಿದ್ರು ನನಗೆ ತಿಳಿಸಿ, ನನ್ನ ನನ್ನ ಕೈಲಾಗಿದ್ದೆ ಅಲ್ಲ. ಅರ್ಥ ಆಯ್ತಾ? ಆಯಿತು, ಹೋಗ್ತೀರಿ ಅವ್ರ ಜೊತೆ ಮಾತಾಡಿಸಿ. ಐತೇನಪ್ಪ ಇಲ್ವಾ? ಇಲ್ಲಿ ತಂದು ಮಾಡಿಸಿ. ಒಂದು ನಿಮಿಷ ಸ್ನಾನ ಮಾಡಿಸ್ತಾರೆ, ಮಾಡಿಸ್ತಾರೆ, ಮಾಡಿಸೋಣ, ನಮ್ಮ ಕೆಲಸ ಅಲ್ವಾ.
ಸ್ನೇಹಿತರೆ ಹಂಗೂ ಹಿಂಗು ಮತ್ತೆ ಅವ್ರ ಮನೆ ಅಡ್ರೆಸ್ ಪತ್ತೆ ಆಯಿತು. ಅವ್ರ ಅಣ್ಣ ಬಂದಿದ್ದಾರೆ, ಅಣ್ಣನ ಜೊತೆ ಅವ್ರ ಮನೆಗೆ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದಷ್ಟು ಜನ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಈಗ ಅಕಸ್ಮಾತಾಗಿ 5 ತಿಂಗಳಲ್ಲಿ ಆ ವ್ಯಕ್ತಿ ಎಲ್ಲಾರು ಸತ್ತೋಗಿದ್ದಿದ್ರೆ ಇವ್ರ ಮನೆಗೆ ಮತ್ತೆ ಸಿಗ್ತಾನೆ ಇರಲಿಲ್ಲ. ಇವತ್ತು ಸಿಕ್ಕಿದ್ದು ಒಂದು ಖುಷಿ ವಿಚಾರ. ಮತ್ತೆ ಅವ್ರ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ, ಚೆನ್ನಾಗಿ ನೋಡ್ಕೊಳ್ಳಿ ಅಣ್ಣ, ಮತ್ತೆ ಬಿಡಬೇಡ್ರಿ ಆಚೆ, ಅರ್ಥ ಆಯ್ತಾ, ನೋಡ್ಕೊಳ್ರಿ. ನಮ್ಮ ಹುಡುಗಂದು ಈಗ ಬರ್ತಾನಲ್ಲ ಜೊತೆಲಿ, ಅವ್ನ ನಂಬರ್ ತೊಗೊಳ್ರಿ, ಹಾಸ್ಪಿಟಲ್ ಅಡ್ರೆಸ್ ಹೇಳ್ತಾನೆ, ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿರಿ, ಅದು ಟ್ರೀಟ್ಮೆಂಟ್ ಖರ್ಚೆಲ್ಲ ನಾನು ಕೊಡ್ತೀನಿ, ಆಯಿತಾ? ಒಳ್ಳೇದಾಗಲಿ, ಚೆನ್ನಾಗಿ ನೋಡ್ಕೊಳ್ಳಿ, ಒಳ್ಳೇದಾಗಲಿ, ಕೂತ್ಕೊಳ್ಳಿ ಒಳಗಡೆ. ಹ್ಞೂ, ಚೆನ್ನಾಗಿ ನೋಡ್ಕೊಳ್ಳಿ.